ನನ್ನ ಹೆಂಡತಿ ತಮ್ಮನ್ನು ಕಳ್ಕೊಂಡಿದ್ದೀನಿ ವೆಂಟಿಲೇಟರ್ ಇಲ್ಲದೆ. ಈಗ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಬ್ಬ ಸಾಯ್ತಾ ಇದ್ದಾನೆ, ಅದನ್ನ ಹೇಳಕ್ ಹೋದ್ರೆ ಏನಾಗೋಯ್ತು? ಏನ ನಾನು ಪಾರ್ಟಿ ವಿರೋಧ ಮಾಡಿದ್ನ, ಸರ್ಕಾರ ವಿರೋಧ ಮಾತಾಡಿದ್ನ? ಕೇಳಿ ಕೇಳಿ ಮನೆ ಅಧ್ಯಕ್ಷರೇ, ಇವತ್ತು ಬೆಳಿಗ್ಗೆ ಸಾಗರದಿಂದ ಒಬ್ಬ ಪೇಷಂಟ್ ಪ್ಯಾರಾಲಿಸಿಸ್ ಆಗಿ ನಿಮ್ಮಾನ್ಸಿಗೆ 7 ಗಂಟೆ ಕರ್ಕೊಬಂದ್ರು. 7 ಗಂಟೆಯಿಂದ 10 ಗಂಟೆವರೆಗೆ ಒಂದು ಬೆಡ್ ಕೊಡಿಸೋದಕ್ಕೆ ನಾನು ಟ್ರೈ ಮಾಡಿದೆ, ಅವರು ಅಡ್ಮಿಷನ್ನೇ ಮಾಡ್ಕೊಳ್ಳಲಿಲ್ಲ. ನಾನು ಕಮಿಷನರಿಗೆ ಮಾತಾಡಿದೆ, ಹೆಲ್ತ್ ಕಮಿಷನರಿಗೆ, ಸಿಗಲಿಲ್ಲ. ಅದಾದ ಮೇಲೆ ಡೈರೆಕ್ಟ್ರಿಗೆ ಮಾತಾಡಿದೆ ನಿಮ್ಮಾನ್ಸಲ್ಲಿ, ಅವರಿಗೆ ಸಿಗಲಿಲ್ಲ, ಅವರು ಕೂಡ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ. ವೆಂಟಿಲೇಟರ್ ಇಲ್ಲ ಅಂತಾರೆ. ಇನ್ನೂ ವೆಂಟಿಲೇಟರ್ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಇದೆಯಾ? ನಿಮ್ಮಾನ್ಸು ಒಂದು ರೆಪ್ಯುಟೆಡ್ ಸಂಸ್ಥೆ, ಒಳ್ಳೆ ಸಂಸ್ಥೆ, ಕೇಳ್ಪಟ್ಟಿದ್ದೇವೆ. ಅವನಿಗೆ ಬ್ರೈನ್ ಹ್ಯಾಮರೇಜ್ ಆಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದವ ಹಾಲಿ ಸದಸ್ಯ, ಆಮೇಲೆ ತಾವು ತಮಗೆ ನೋಟಿಸ್ ಕೊಟ್ಟಾಗ ತಾವು ಕರೆಸಿದ್ರಿ, ಆರೋಗ್ಯ ಸಚಿವನು ಕರೆಸಿದ್ರಿ, ಅವ್ರು ಹೇಳಿದ್ರು ಇನ್ನವರೆಗೆ ಸಿಕ್ಕಿಲ್ಲ. ಈಗ ಬೇರೆ ಪಾರ್ಟಿಯವರು ಬಂದು ಅವನು ಬೇರೆ ಆಸ್ಪತ್ರೆ ಕರ್ಕೊ ಹೋದ್ರು ಅಂತ ಈಗ ಸುದ್ದಿ ಈಗ ಬರ್ತಾ ಇದೆ, ಚೀಟಿ ಬರ್ತಾ ಇದೆ. ಮತ್ತು ನಾನು ಎಂತ ಮಾಡೋದು? ನಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ? ಹೆಲ್ತ್ ಆರೋಗ್ಯ ಇಲಾಖೆಯವರು ಏನು ನಡೀತಾ ಇದೆ? ಸಚಿವರು ಏನಾಯ್ತು? ನೀವು ಫೋನ್ ಮಾಡಿದ ಮೇಲೆ ನಿಮ್ಮ ಡೈರೆಕ್ಟರ್ ಏನು ಮಾಡಿದ್ರು ಅಂತ ಹೇಳಿ, ಉತ್ತರ ಹೇಳಿ. ನಿಮ್ಮ ಸಂಸ್ಥೆ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಆಲ್ವೇಸ್ ಇಟ್ ರನ್ಸ್ ಫುಲ್, ಆಲ್ಮೋಸ್ಟ್ ಫುಲ್ಲಲ್ಲಿ ರನ್ ಆಗ್ತದೆ ಅದು. ಆದರೂ ಕೂಡ ನಾನಿಲ್ಲಿ ಬಂದ ಮೇಲೆ ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತಂದಾಗ ಅವ್ರ ಮುಂದೇನೆ ತಕ್ಷಣ ನಿರ್ದೇಶಕರಿಗೆ ಫೋನ್ ಮಾಡಿದೆ. ಅವರು ಕೂಡ ಎಲ್ಲ ಕೂಡ ಪ್ರಯತ್ನ ಮಾಡಿದ್ರು, ಆದರೆ ವೆಂಟಿಲೇಟರ್ ಮೇಲೆ ಇರೋವಂಥದ್ದು ಎಲ್ಲರೂ ಕೂಡ ಅಲ್ಲಿ ಪೇಷಂಟ್ಸ್ ಇದ್ದಿದ್ದರಿಂದ ದೇ ಕಾಂಟ್ ಎಕ್ಸ್ಚೇಂಜ್ ಸಡನ್ಲಿ. ಹಾಗಾಗಿ ಅವರು ನಿಮ್ಯಾನ್ಸ್ನಿಂದ ಸೆಂಟ್ ಜಾನ್ಸ್ನಿಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಮತ್ತೆ ಸೆಂಟ್ ಜಾನ್ಸ್ ಡೈರೆಕ್ಟರ್ಗೆ ಫೋನ್ ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಲ್ಲಿ ಆಗ್ತದೆ. ಇವತ್ತು ವೆಂಟಿಲೇಟರ್ಸ್ ಅನ್ನೋವಂಥದ್ದು ಭಾಳಷ್ಟು ಎಷ್ಟು ಪ್ರಮಾಣದಲ್ಲಿ ಮಾಡಿದ್ದೀವಿ ಅದನ್ನೆಲ್ಲ ಕೂಡ ನಾನು ಹೇಳಬಲ್ಲೆ. ಈಗ ಶೂನ್ಯ ವೇಳೆಯಲ್ಲಿ ಅವ್ರು ರೈಸ್ ಮಾಡ್ತಾ ಇರೋದ್ರಿಂದ ನಾನು ಮತ್ತೆ ಹೇಳ್ತೀನಿ. ಆದರೆ ನಿಮ್ಯಾನ್ಸ್ನಲ್ಲಿ ಭಾಳ ಲೋಡ್ ಇದೆ ಅನ್ನೋದನ್ನು ಮಾತ್ರ ಈ ಸದನಕ್ಕೆ. ಬಟ್ ಆಲ್ಟರ್ನೇಟಿವ್ ವ್ಯವಸ್ಥೆ ಆಯ್ತೋ ಇಲ್ಲೋ? ಈಗ ಆಲ್ಟರ್ನೇಟ್ ಮಾಡಿದ್ದೀವಿ ಮನೆ ಆಗಿದೆ ತಾನೇ. ಈಗ ಸೆಂಟ್ ಜಾನ್ಸ್ ಡೈರೆಕ್ಟರ್ ಅವರಿಗೆ ನಾನು ಮಾತಾಡಿ ಅಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೀನಿ ಮಾನ್ಯ ಅಧ್ಯಕ್ಷರೇ. ಓಕೆ, ಹಲಪ್ನವರು ಅದನ್ನ ಸೆಂಟ್ ಜಾನ್ಸ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದಾರಂತೆ. ಅಲ್ಲಿ ಡೈರೆಕ್ಟ್ರಿಗೆ ಮಾತಾಡಿ ಅಲ್ಲಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದಾರಂತೆ. ಓಕೆ ಅಧ್ಯಕ್ಷರೇ, ಅಧ್ಯಕ್ಷರೇ ಸರ್, ಈಗ ಒಬ್ಬ ಡೈರೆಕ್ಟರ್ ನೀವು ಬೇಕಾದ್ರೆ ಫೋನ್ ಮಾಡಿಸಿ, ಬೇಕಾದ್ರೆ ನೀವು ಚೆಕ್ ಮಾಡಿಸಿ. ಈಗ ವಿಷಯ ಬೇರೆ ಬೇರೆ ಅನೇಕ ವಿಷಯಗಳು ಪ್ರಸ್ತಾಪ ಮಾಡೋದಕ್ಕೆ ಈಗ ಸಮಯಾವಕಾಶ ಇಲ್ಲ. ಈಗ ಈ ಎಲ್ಲ ಅದೊಂದು ಎಮರ್ಜೆನ್ಸಿ ಇತ್ತು ಅಂತ ಪ್ರಸ್ತಾಪ ಮಾಡಿಸಿದೀವಿ, ಆದರೆ ಅದನ್ನ ಈಗ ಸೆಂಟ್ ಜಾನಿಗೂ ರೆಫರ್ ಮಾಡಿರೋ ವಿಷಯ ಈಗ ಮಾನ್ಯ ಸದಸ್ಯರ ಗಮನಕ್ಕೂ ಇದೆ. ಹಾಗಾಗಿ ಈ ವಿಷಯ ಇಲ್ಲಿಗೆ ಮುಕ್ತಾಯ ಆಗಿದೆ. ನಾವು ಕೆಟ್ಟದ್ದು ಮಾತಾಡಿದ್ರೆ ಹೇಳಿ, ಗಲಾಟೆ ಮಾಡಿದ್ರೆ ಹೇಳಿ. ಆಯ್ತಲ್ರಿ, ಈಗ ಅಲ್ಲಿ ರೆಫರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಇನ್ನೇನು ಹೇಳೋದು? ತಾವೇ ಮಾತಾಡೋದು, ನಾವೇನು ಮಾತಾಡೋದು ಸೊಮ್ಮೆ? ಒಂದು ನಿಮಿಷಕ್ಕಿಂತ ಜಾಸ್ತಿ ಆದ್ರೆ ನಾನು ಈ ಹೌಸ್ ತಿಂದು ಹೊರಗಾಕಿ. ಒಂದೇನಂದ್ರೆ, ಈ ಸಂದರ್ಭದಲ್ಲಾದರೂ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ನಡೆಸ್ತಿದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ಸ್ಟೇಟ್ನಿಂದ ಒಂದು 10-5 ವೆಂಟಿಲೇಟರ್ ಸಪ್ಲೈ ಮಾಡಿ ಅಂತ ಹೇಳಕ್ ಹೊರಟ್ರೆ ಅದಕ್ಕೂ ಬೇಡ ಅಂದ್ರೆ ಬೇಡ, ನೀವು ಏನು ಕೊಡಬೇಡಿ, ಸತ್ತವ್ರು ಸಾಯ್ತಾರೆ. ನಾನು ಕಳ್ಕೊಂಡಿದ್ದೀನಿ, ನನ್ನ ಹೆಂಡತಿ ಅಕ್ಕನ ಸ್ವಂತ ಕಳ್ಕೊಂಡಿದ್ದೀನಿ, ನನ್ನ ಹೆಂಡತಿ ತಮ್ಮನ ಕಳ್ಕೊಂಡಿದ್ದೀನಿ ವೆಂಟಿಲೇಟರ್ ಇಲ್ಲದೆ. ಈಗ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಬ್ಬ ಸಾಯ್ತಾ ಇದ್ದಾನೆ, ಅದನ್ನ ಹೇಳಕ್ ಹೋದ್ರೆ ಏನಾಗೋಯ್ತು? ಏನ ನಾನು ಪಾರ್ಟಿ ವಿರೋಧ ಮಾಡಿದ್ನ, ಸರ್ಕಾರ ವಿರೋಧ ಮಾತಾಡಿದ್ನ? ನಿಮ್ಮ ಡೈರೆಕ್ಟರ್ ಒಂದ್ಸಲಿ ಕರೆಸಿ ಮಾನ್ಯ ಮಂತ್ರಿಗಳು ಮಾತಾಡಿ ಜನಪ್ರತಿನಿಧಿಗಳಿಗೆ ಯಾರು ಫೋನ್ ಮಾಡಿದ್ರು ಕೂಡ ಬಹುತೇಕ ಇಲ್ಲಿರೋ ಎಲ್ಲಾ ಸದಸ್ಯರ ಸಮಸ್ಯೆನು ನಿಮ್ಮ ಒಟ್ಟಿಗಿದೆ ಅಂತ ಹೇಳಿದ್ರೆ ನಿಮ್ಮ ಸಂಸ್ಥೆ ಸಮಸ್ಯೆ ಇದೆ ಹೊರತು ಜನಸಾಮಾನ್ಯರ ಜಿಲ್ಲಾ ಸಭಾಧ್ಯಕ್ಷರೇ. ನಮಗೂ ಕೂಡ ಅದೇ ಆದ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿದೆ. ದಯಮಾಡಿ ವೈದ್ಯಕೀಯ ಸಚಿವರು ನಿಮ್ಮ ಡೈರೆಕ್ಟರ್ ಕರೆದು ಮಾತಾಡ್ಬೇಕು ಸಭಾಧ್ಯಕ್ಷರೇ. ಕ್ರಮ ತಗೊಳ್ಳೋ ಕೇಳಿ ಅಧ್ಯಕ್ಷರೇ, ಯಾರು ಇರೆಸ್ಪಾನ್ಸಿಬಲ್ ಇದ್ರ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ. ಹಲಪ್ನವರು ಎತ್ತಿರುವಂತ ಈ ವಿಷಯವನ್ನ ನಿಮ್ಮಾನ್ಸಲ್ಲಿ ಅತಿ ಹೆಚ್ಚು ವೆಂಟಿಲೇಟರ್ ಇರುವುದು ನಿಮ್ಮಾನ್ಸಲ್ಲಿ. ಆದರೆ ಕೇವಲ ಕರ್ನಾಟಕ ಅಲ್ಲ, ಇಡೀ ದಕ್ಷಿಣ ಭಾರತದ ಎಲ್ಲ ರೋಗಿಗಳು ಲೋಡಲ್ಲಿದೆ.
ಆದರೆ ಬೆಳಗ್ಗೆ ಬಂದು ಅವ್ರು ಕಾಯ್ತಾ ಇರುವಂಥ ವಿಷಯವನ್ನು ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡಲೇ ನಿಮ್ಮಾನ್ಸ್ ಡೈರೆಕ್ಟ್ರಿಗೆ ನಾನೇ ಮಾತಾಡ್ತೀನಿ, ಮಾತಾಡಿ ಅದಕ್ಕೆ ಸೂಕ್ತವಾಗಿ ವೆಂಟಿಲೇಟರ್ ಮಾಡುವ ವ್ಯವಸ್ಥೆ ನಾನು ಮಾಡ್ತೇನೆ. ಮಾನ್ಯ ಇದು ಹಾಲಪ್ಪ ಪುನಃ ಚೀಪ್ ಮಿನಿಟ್ ಉತ್ತರ ಕೊಟ್ಟರು ನಿಲ್ಲಿಸೋದೇ ಇಲ್ವಲ್ಲ ಇವರು.